day. Ajay, ನಿಮ್ಮ ಜಗಳದಲ್ಲಿ ನನ್ನ ದೂರ ಮಾಡಲ್ಲ ತಾನೆ? ಶಾಂತಿ, ವ್ಯಕ್ತಿ ಸಂಬಂಧಕ್ಕಿಂತ ಹೃದಯ ಸಂಬಂಧನೇ ದೊಡ್ಡದು. ಅಜಯ್, ನಿಮ್ಮಿಬ್ಬರ ಚಾಲೆಂಜ್ ನಮ್ಮಿಬ್ಬರ ಪ್ರೇಮಕ್ಕೆ ಮುಳ್ಳಾಗಲ್ಲ ತಾನೆ? ಖಂಡಿತ ಇಲ್ಲ. ಹಿರಣ್ಯಕಶಿಪು ಮಾಡಿದ ತಪ್ಪಿಗೆ ಪ್ರಹ್ಲಾದ ಹೊಣೆನ? ತಂದೆ ಮೇಲಿನ ಕೋಪಕ್ಕೆ ಮಗಳ ಪ್ರೇಮನ ಕಳ್ಕೊಳ್ಳೋಂತ ಮೂರ್ಖ ನಾನಲ್ಲ. ಪ್ಲೀಸ್ ಬಿಲೀವ್ ಮಿ ಶಾಂತಿ. ನಿಮ್ಮಂತ ಪ್ರಾಮಾಣಿಕ ವ್ಯಕ್ತಿನ ಪ್ರೀತಿಸಿದ್ದು ನನ್ನ ಸೌಭಾಗ್ಯ ಅಜಯ್. ನಂದು ಅಷ್ಟೇ. ತಂದೆ ಎದುರಾದ ನನ್ನ ಮೇಲೆ ನಿನ್ನ ಕೋಪ ಬರಲಿಲ್ವಲ್ಲ? ಇಲ್ಲ ಅಜಯ್, ಹೆಮ್ಮೆ ಪಡ್ತಾ ಇದೀನಿ. ಯು ಆರ್ ಗ್ರೇಟ್. ಮತ್ತೆ ಹೇಳ್ತಾ ಇದೀಯಾ? ದಿನ ನಿಮ್ಮನ್ನ ನೋಡೋ ಅವಕಾಶ ತಪ್ಪ ಹೋಗ್ತಿರೋವಾಗ ಆನಂದ ಪಡ್ಲೇನು? ಶಾಂತಿ, ನಾನೇನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಎಲ್ಲಾದರೂ ಒಂದು ಮನೆ ಮಾಡ್ತೀನಿ ನೋಡು. ನನ್ನ ನಗ್ನಕ್ಕೆ ಕಳಿಸ್ಕೊಡು. ಕಮ್ ಆನ್, ಬಿ ಚೇರ್ಫುಲ್ ಶಾಂತಿ. ಗುಡ್ ಈವ್ನಿಂಗ್ ಸರ್. ಇನ್ ಈವ್ನಿಂಗ್ ಈಗ ಅಷ್ಟು ಬೆಂಕಿ ಬಿತ್ತು. ಆ ದಯಾನಿಧಿ ಅವ್ರ ಮಗನ ಅರೆಸ್ಟ್ ಮಾಡಿದ್ಯಂತಲ್ಲ, ಅವನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡು. ಸಾರಿ ಸರ್, ಅವನು ಮಾಡಿದ ತಪ್ಪಿಗೆ ಕೈ ಕಾಲು ಮುರಿದೆ ಬಿಟ್ಟಿರೋದೆ ನಾನು ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ. ಅಂತ ಅದ್ರಲ್ಲಿ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಸರ್. ಐ ಸೇ ಫಸ್ಟ್ ಒಬೇ ಮೈ ಆರ್ಡರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅವನ ಬಗ್ಗೆ FIR ಫೈಲ್ ಮಾಡಿದ್ದೀನಿ. ಏನಿದ್ರು ಕೋರ್ಟಲ್ಲೇ ತೀರ್ಮಾನ ಆಗ್ಬೇಕು. ಐ ಕಾಂಟ್ ಹೆಲ್ಪ್. ಓಕೆ, ರೀ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಗುಂಡ್ ಹಾಕೋದು ಒಂಥರ ಥ್ರಿಲ್ ಆಗಿರುತ್ತೆ. ಹೌದು ಸರ್, ಪೊಲೀಸರ ಮನೆಗೆ ಕನ್ನ ಹಾಕ್ದಂಗಿರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಥ ಕೆಲಸ ಮಾಡೋದಕ್ಕೆ ನಾಚಿ ಆಗಲ್ಲೇನ್ರಿ ನಿಮ್ಗೆ? ಸಾರಿ ಸರ್, ವೆರಿ ವೆರಿ ಸಾರಿ ಸರ್. ನಾನ್ಸೆನ್ಸ್. ಪೊಲೀಸ್ ಸ್ಟೇಷನ್ ನ ಕ್ಲಬ್ ಬಾರ್ ಮಾಡ್ಕೊಂಡ್ರೆ ನಿಮ್ಮಂತವ್ರಿಂದ ಇವತ್ತು ಡಿಪಾರ್ಟ್ಮೆಂಟ್ ನಗ್ಪಾಡ್ಲಾಗಿದೆ. ನಡೆಯ ಒಳಗೆ ಈ ಎಸ್ತೆಗೆ ನಾನ್ ಯಾರು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಡೆಯ ಒಳಗೆ. ಮಿಸ್ಟರ್ ಎಸ್ಪಿ, ನನ್ನ ಬಾಡಿ ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ? ಓ ಐ ಸಿ. ಎಸ್ ಐ. ಎಸ್ ಸರ್. ನಿಮ್ಮ ಕೈಯಿಂದಾನೇ ಇವನಿಗೆ ಸತ್ಕಾರ ಮಾಡಿ. ನಡೆಯೋ. ಒಳಗಡೆ ಹೋಗಿ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಕ್ಸ್ಕ್ಯೂಸ್? ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಡಿಬಾರ್ ಮಾಡಬೇಕು. ರಿಮೂವ್ ಯುವರ್ ಕ್ಯಾಪ್. ರಿಮೂವ್ ಯುವರ್ ಕ್ಯಾಪ್. ಎಸ್ ಸರ್. ಯು ಆರ್ ಸಸ್ಪೆಂಡೆಡ್ ಸರ್. ಗೆಟ್ ಔಟ್. ನೀವು ಇಷ್ಟು ಜನ ನನ್ನವರಾಗಿದ್ದು ಇವತ್ತು ನನ್ನ ಮಗ ಸೆಲ್ನಲ್ಲಿ ಕೊಳಿತಾ ಇದ್ದಾನೆ ಅಂದ್ರೆ ಏನ್ ಅರ್ಥ? ನನ್ನ ಮಗನ್ನ ಒಬ್ಬ ಮಾಮೂಲಿ ಎಸ್ಪಿ ಹೊಡೆಯೋದು ಬಡಿಯೋದು ಅಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ನಿಮ್ಮನ್ನೆಲ್ಲ ಇನ್ನೂ ನಾನು ನಂಬ್ಕೊಂಡು ಕೂತಿದ್ದೀನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕಷ್ಟೇ. ಸರ್, ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಸಾಕ್, ನಿಲ್ಸಯ್ಯ. ನಿನ್ನ ಮಾತನ್ನ ಒಬ್ಬ ಮಾಮೂಲಿ ಎಸ್ಪಿ ಕೇಳಿಲ್ಲ ಅಂದ್ಮೇಲೆ ನೀನ್ಯಾವ ಖನಾಂದಾರಿ ಡಿಎಜಿನಿಯ? ದಯಾನಿಧಿ, ಕೆಲವು ಸಮಯದಲ್ಲಿ ಪರಿಸ್ಥಿತಿ ಏನಾಗುತ್ತೆ? ನಿನ್ನ ಆರ್ಗ್ಯುಮೆಂಟ್ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನನ್ನ ಮಗ. ದಯಾನಿಧಿ,
ಕಾನೂನಿನಲ್ಲಿ ಕೆಲವು ಕಾನೂನಿಗೆ ಹೊಡೆಯ ಕೋಲಿ ನೋಡು, ಕಾನೂನು ಬಿಟ್ಟು ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಮನ್ಮಥ ಹೊರಗಡೆ ಬರಲೇಬೇಕು. ಆಯ್ತು, ಬಿ ಕಾಮ್. ನಾಳೆ ನಿನ್ ಮಗ ಮನ್ಮಥ ಈ ಮನೆಯಲ್ಲಿ ಇರ್ತಾನೆ. ಅವನಿಗೆ ಅವಮಾನ ಮಾಡಿದವ್ರಿಗೆ ಏನ್ ಮಾಡಬೇಕೋ ಅದು ಮಾಡೋಣ. ಇಂಪಾಸಿಬಲ್. ನನ್ನ ಕರ್ತವ್ಯದಲ್ಲಿ ನಾನು ಸ್ಟ್ರಿಕ್ಟ್ ಆಗಿರೋವರೆಗೂ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅಜಯ್, ಯು ಆರ್ ಕರೆಕ್ಟ್ ಮೈ ಫ್ರೆಂಡ್. ಅನ್ಯಾಯದ ಹಾದಿ ಹಿಡಿದೆ ಮೇಲೆ ಅಧಿಕಾರನ ಹೆದರಿಸಿ ನಿಂತ ನಿನ್ನ ಕರ್ತವ್ಯ ನಿಷ್ಠೆಗೆ ನಾನು ಹೆಮ್ಮೆ ಪಡ್ತೀನಿ ಕಣೋ. ನಾನು ಅಷ್ಟೇ, ನ್ಯಾಯದ ಪಾಠ ಕಲಿಯಕ್ ಬಂದೀನು. ಪಾಠ ಕಲಿಸೋರಿಗೆ ಸವಾಲೆಸ್ತು ನ್ಯಾಯದೇವತೆ ಮಾನ ಕಾಪಾಡಕ್ ನಿಂತಿದ್ಯಾ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಆದ್ರೂ ನೀವ್ ಒಬ್ಬರೇ ಡಿಪಾರ್ಟ್ಮೆಂಟ್ ಎದುರಾಕೊಂಡು ಏನ್ ಮಾಡಕ್ಕಾಗತ್ತೀರಿ? ಸುರೇಶ್ ಒಬ್ಬನೇ ಅಲ್ಲ ಸುಜಾತ, ಅವನ್ ಜೊತೆಲಿ ನಾನು ಇದ್ದೀನಿ. ಅಣ್ಣ, ಕೃಷ್ಣ ಜೊತೆಲೇ ಇದ್ರು, ಪಂಚಪಾಂಡವ್ರ ಮಗನಾಗೇ ಹುಟ್ಟಿದ್ರು, ಅಭಿಮನ್ಯು ಉಳಿಲೇ ಇಲ್ಲ. ಅದಕ್ಕೆ ಕಣೆ ಅವನ್ನ ವೀರ ಅಭಿಮನ್ಯು ಅಂದ್ರು. ನಿಮಗ್ ನಿಮ್ ಶೌರ್ಯ ಹೇಗೆಚ್ಚು, ನನಗ್ ನನ್ ಸೌಭಾಗ್ಯ ಹೆಚ್ಚು ಕಣ್ರಿ. ನಿನ್ ಸೌಭಾಗ್ಯಕ್ಕೆ ನಮ್ಮ ಕಮ್ಮಿ ಆಗಿದೆ. ಸಾವಿರಾರು ಕುರಿಗಳು ಒಂದಾಗ ಬಂದ್ರು ಎರಡು ಹುಲಿಗಳು ಸಮಾನ. ಒಳ್ಳೆ ಕೆಲಸಕ್ಕೆ ಯಾವತ್ತು ದೇವರ ಅನುಗ್ರಹ ಇರುತ್ತೆ. ಸಾಧ್ಯ ಇಲ್ಲ. ನನ್ನ ಕಷ್ಟ ಕೇಳ್ಕೊಂಡೋಗಿ ನನ್ನ ಮೇಲೆ ಕೈ ಮಾಡಿದ ಎಸ್ ಪಿ ಉಳಿ ಕುಡ್ದು ಡ್ಯಾಡಿ ಉಳಿ ಕುಡ್ದು. ಹೋಗಿಪ್ಪ. ಅಲ್ರಿ, ಹೊರಗಡೆ ನೀವು ಹುಲಿ ತರ ಇರ್ತೀರ, ಎಲ್ಲಿ ನೋಡಿದ್ರೆ ಇಲಿ ತರ ಹೆಂಡತಿ ಸರ್ವ್ ಮಾಡ್ತಿದ್ದೀರಲ್ಲ. ಸುಜಿ ಡಾರ್ಲಿಂಗ್, ಡ್ಯೂಟಿಯಲ್ಲಿ ಯಾವಾಗ್ಲೂ ಹುಲಿ ಆಗಿದ್ದು ಬ್ಯೂಟಿ ಹತ್ರ ಇಲಿ ಆಗಿದ್ರೇನೆ ಲೈಫ್. ಓ, ನಮ್ಮನ್ನ ರೊಮ್ಯಾನ್ಸ್ ಮಾಡಕ್ಕೂ ಬಿಡಲ್ವಾ? ಓ, ಬಂದೆ. ಕಮೆಂಟ್ ಪ್ಲೀಸ್ ಸರ್. ಪ್ಲೀಸ್ ಕಮೆಂಟ್ ಸರ್, ಪ್ಲೀಸ್ ಕಮೆಂಟ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಸಾರಿ ಯಂಗ್ ಮ್ಯಾನ್, ನಿನ್ನೆ ದಿನ ಆ ಮನ್ಮಥ್ ರಾವ್ನ ರಿಲೀಸ್ ಮಾಡುವಂತ ಮೇಲಧಿಕಾರಿಯಾಗಿ ನಾನು ಹೇಳಿದ್ರು. ನೀನು ತೋರಿಸಿದ ಕರ್ತವ್ಯ ನಿಶ್ಚಯನ ಮೆಚ್ಕೋಬೇಕಂತೆ. ಗಿಫ್ಟ ಗಿಫ್ಟ. ಥ್ಯಾಂಕ್ ಯು ಸರ್, ಪ್ಲೀಸ್. ಮಿಸ್ಟರ್ ಸುರೇಶ್, ಈ ರಾಜಕೀಯ ದಬ್ಬಾಳಿಕೆ ಅಧಿಕಾರಿಗಳ ಒತ್ತಡದಲ್ಲೂ ನಮ್ಮ ಡಿಪಾರ್ಟ್ಮೆಂಟ್ನ ಮರ್ಯಾದೆ ಉಳ್ಕೊಂಡಿದ್ರೆ ಅದು ನಿನ್ನಂತ ಪುರುಷ ಸಮಗಳಿಂದ ಮಾತ್ರ. ಕೀಪ್ ಇಟ್ ಅಪ್ ಮೈ ಡಿಯರ್. ಹಲೋ, ಹಾ ಡಿ ಎ ಜಿ ಸಾಹೇಬ ಇದಾರೆ ಸರ್. ತಮಗೆ ಹಲೋ, ಡಿ ಎ ಜಿ ಭಾಸ್ಕರ್ ಹಿಯರ್. ಎಸ್ ಎಸ್, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ನಾನು ಈಗಲೇ ಬಂದೆ. ಓಕೆ ಸುರೇಶ್, ನಾನು ಬರ್ತೀನಿ. ನಾನು ಬರ್ತೀನಮ್ಮ. ಸರಿ ಸರ್. ಸುರೇಶ್, ಬೆಟ್ಟದ ಕಡೆಯಿಂದ MTL 1125 ಲಾರಿಯಲ್ಲಿ ಗೋಲ್ಡ್ ಬಿಸ್ಕೆಟ್ ಮತ್ತೆ ಗಂಧದ ತುಂಡುಗಳನ್ನ ಸ್ಮಗಲ್ ಮಾಡ್ತಾ ಇದಾರಂತೆ. ನಾನು ಈಗಲೇ ಹೋಗ್ಬೇಕು. ಸರ್, ನಿಮ್ ಕಾಲಕ್ಕೆ ಬೇರೆ ಪೆಟ್ಟಾಗಿದೆ. ಇದ್ರಲ್ಲಿ ನೀವು ಖಾಕಿ ತೊಟ್ಟವನು. ತನ್ನ ಕಷ್ಟ ಸುಖನೆಲ್ಲ ಮರಿಬೇಕಾಗುತ್ತೆ ಸುರೇಶ್. ನಾನು ಬರ್ತೀನಿ ಸುರೇಶ್. ನೋ ಸರ್, ನೀವು ಮನೆಗೆ ಹೋಗಿ. ಆ ಕಳ್ಳ ಕದೇವನ್ನ ಹಿಡ್ ತಂದು ನಿಮ್ ಕಾಲ ಮೇಲೆ ಹಾಕ್ತೀನಿ. ಬೇಡ ಸುರೇಶ್. ಪ್ಲೀಸ್ ಸರ್. ಓಕೆ, ಆಲ್ ದ ಬೆಸ್ಟ್. ಸ್ಟಾಪ್ ಸ್ಟಾಪ್.
ನಿನ್ನ ಬಾಡಿ ಕತಿನ ಏನಳೋ ನಾನು ಕಾಕಿ ಬಟ್ಟೆ ಹಾಕೊಂಡು ಯಾರ ಮೇಲೆ ಬೇಕಾದ್ರೂ ಕೈ ಮಾಡಬಹುದು ಅನ್ಕೊಂಡ್ರೆ ಮಾಸ್ಟರ್ ಯಾರೇ ಆಗಿರಲಿ ಅವ್ರು ಎಷ್ಟೇ ದೊಡ್ಡವರಾಗಿರಲಿ ಅವ್ರು ನಿರ್ಮೂಲ ಮಾಡದೆ ನಾನು ಬಿಡೋದಿಲ್ಲ.